ಅಂತರ್ಜಾತಿ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಯುವತಿಯೊಬ್ಬಳು ತನ್ನ ಜೀವನವನ್ನೇ ಅಂತ್ಯಗೊಳಿಸಿದ್ದಾಳೆ. 3 ವರ್ಷ ಪ್ರೀತಿಸಿ ಮದುವೆಯಾದ ಇನಿಯ ಮತ್ತೊಂದು ಮದುವೆಯಾಗಿದ್ದನ್ನು ಕಂಡು ಪ್ರೇಯಸಿ ತಪ್ಪು ದಾರಿ ತುಳಿದಿದ್ದಾಳೆ. ನನ್ನ ಮಗಳ ಕೊಳ್ಳಿಗೆ ಹಾಲಿ ಎತ್ತಟ್ಟಿ ಕಾವಲು ಸೋಡಮ್ನ ಅದ್ರಾಗೆ ತಾಳಿ ಕಟ್ಟಿದ್ದ ತಾಳಿ ಇಲ್ಲೇ ಬಚ್ಚಿಕ್ಕೆಂದು ನನ್ನ ಮಗಳು. ನೆಲಕ್ಕೆ ಬಿದ್ದು ಹೊರಳಾಡಿ ಆಕ್ರಂದಿಸ್ತಾ ಇರುವ ತಾಯಿಯನ್ನ ನೋಡಿದ್ರೆ ಎಂಥವರ ಹೃದಯವೂ ದ್ರವಿಸುತ್ತೆ, ಕಣ್ಣಂಚು ಒದ್ದೆಯಾಗುತ್ತೆ. ನೋಡುವವರಿಗೆ ಇಷ್ಟು ನೋವಾಗುವಾಗ ಇನ್ನು ಅಳ್ತಾ ಇರುವ ಆ ಹೆತ್ತೊಡಲಿಗೆ ಎಷ್ಟು ನೋವಾಗಿರ್ಬೇಡ. ಇಷ್ಟಕ್ಕೆಲ್ಲ ಕಾರಣ ಆಕೆಯ ಮಗಳು. ಅಂತರ್ಜಾತಿ ವಿವಾಹ ವಿರೋಧಿಸಿದ್ದಕ್ಕೆ ಯುವತಿ ಆತ್ಮಹತ್ಯೆ. 1 ವರ್ಷ ಜೊತೆಗಿದ್ದು ಮತ್ತೊಂದು ಮದುವೆಯಾದ ಪತಿ. ಇವಳ ಹೆಸರು ವಿಶಾಲಾಕ್ಷಿ. ಚಿತ್ರದುರ್ಗದ ಕುನಬೀವು ಗ್ರಾಮದವಳು. ತನ್ನ ಪ್ರಿಯಕರನ ಜೊತೆ ಜೀವನ ನಡೆಸಬೇಕೆಂದು 16 ಕನಸುಗಳನ್ನ ಕಂಡಿದ್ಲು. ಆದರೆ ಅವಳಿಗಾಗಿದ್ದು ಸಂಪೂರ್ಣ ಉಲ್ಟಾ. ಇವನ ಹೆಸರು ತಿಪ್ಪೇಸ್ವಾಮಿ. ಇವರಿಬ್ಬರು 3 ವರ್ಷಗಳಿಂದ ಪ್ರೀತಿಸಿ 1 ವರ್ಷದ ಹಿಂದೆ ಚಿತ್ರದುರ್ಗದ ನಾಯಕನಹಟ್ಟಿ ಜಾತ್ರೆಯಲ್ಲಿ ಮದುವೆಯಾಗಿದ್ರು. ಹೀಗೆ ಮದುವೆಯಾದ ವಿಶಾಲಾಕ್ಷಿ ತಿಪ್ಪೇಸ್ವಾಮಿ 1 ವರ್ಷ ಜೊತೆಗಿದ್ರು. ಆದ್ರೆ ವಿಶಾಲಾಕ್ಷಿ ತಿಪ್ಪೇಸ್ವಾಮಿ ಎಸ್ಸಿ ಸಮುದಾಯದವಳಾಗಿದ್ರಿಂದ ಎಸ್ಟಿ ಸಮುದಾಯದ ತಿಪ್ಪೇಸ್ವಾಮಿ ಕುಟುಂಬ ಈ ವಿವಾಹಕ್ಕೆ ವಿರೋಧಿಸಿದ್ರು. ಮದುವೆ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಉಳಿಸಲ್ಲ ಅಂತ ಹುಡುಗನ ಕಡೆಯವರು ಬೆದರಿಕೆ ಹಾಕಿದ್ರು. ಇವರು ಹುಡುಗಿ ಕಡೆಯವ್ರನ್ನ ತಾಯಿನ ಸ್ವಾದರ್ಮಾವನ್ನ ಕರೆಸಿಕೊಂಡು ಅಡವೆ ಕರ್ಕೊಂಡು ಹೋಗಿ ಇವ್ರಿಗೆ ಬೆದರಿಸಿ ನಮ್ಮ ಜಾತಿಗೂ ನಿಮ್ಮ ಜಾತಿಗೂ ಸಟ್ಟಾಗಲ್ಲ, ಹುಡುಗಿನ ಕರ್ಕೊಂಡು ಹೋಗ್ರಿ ಇಲ್ಲಾಂದ್ರೆ ನಾವು ಏನು ಮಾಡೋಕ್ಕೂ ಹೆಸಲ್ಲ ಅಂತೇಳಿ ಇವ್ರನ್ನ ಬೆದರಿಸಿ ಹುಡುಗಿ ಕೊಳ್ಳೆಗಳು ತಾಳಿ ಕಿತ್ತು ಆ ಹುಡುಗಿನ ಮನೆ ಕಳಿಸಿದ್ದಾರೆ. ಸ್ಟೇಟಸ್ನಲ್ಲಿ ಪತಿ ಬೇರೆ ಮದುವೆಯಾಗಿದ್ದನ್ನ ನೋಡಿ ಶಾಕ್. ಮಾತ್ರವಲ್ಲದೆ ಗಲಾಟೆ ಮಾಡಿ ವಿಶಾಲಾಕ್ಷಿ ಕತ್ತಲಿದ್ದ ತಾಳಿಯನ್ನ ತಿಪ್ಪೇಸ್ವಾಮಿ ಕುಟುಂಬ ಕಿತ್ತುಕೊಂಡು ಕಳಿಸಿತ್ತು. ಈ ನಡುವೆ ವಿಶಾಲಾಕ್ಷಿ ಆ ಸ್ಟೇಟಸ್ ಕಂಡು ಶಾಕ್ಗೊಳಗಾಗಿದ್ಲು. ಪ್ರೀತಿಗೆ ವಿಲನಾದ ಜಾತಿ. 4 ದಿನದ ಹಿಂದೆ ತಿಪ್ಪೇಸ್ವಾಮಿಗೆ ಬೇರೆ ಹುಡುಗಿ ಜೊತೆ ಮತ್ತೆ ಮದುವೆ. 4 ದಿನದ ಹಿಂದೆ ತಿಪ್ಪೇಸ್ವಾಮಿಗೆ ಬೇರೆ ಹುಡುಗಿ ಜೊತೆ ಮತ್ತೆ ಮದುವೆ ಮಾಡಲಾಗಿತ್ತು. ಮದುವೆ ಫೋಟೋವನ್ನ ತಿಪ್ಪೇಸ್ವಾಮಿ ಸ್ನೇಹಿತರು ಸ್ಟೇಟಸ್ಗೆ ಹಾಕಿದ್ರು. ಸ್ಟೇಟಸ್ನಲ್ಲಿ ತಾನು ಪ್ರೀತಿಸಿದ ಹುಡುಗ ಬೇರೊಂದು ಮದುವೆಯಾಗಿದ್ದನ್ನ ಕಂಡು ವಿಶಾಲಾಕ್ಷಿ ಆಘಾತಕ್ಕೊಳಗಾಗಿದ್ಲು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗ ಮೋಸ ಮಾಡಿದ್ದಕ್ಕೆ ಮನನೊಂದು ಮನೆಯಲ್ಲಿ ನೇಣಿಗೆ ಕೊರಳೊಡ್ಡಿದ್ಲು. ಕಾವಲು ಸೋಡಮ್ನ ಅದ್ರಾಗೆ ತಾಳಿ ಕಟ್ಟಿದ್ದ ತಾಳಿ ಇಲ್ಲೇ ಬಚ್ಚಿಕ್ಕೆಂದು ನನ್ನ ಮಗಳು. ನನಗೆ ಗೊತ್ತೇ ಇಲ್ಲ ಸ್ವಾಮಿ, ಇವತ್ತು ಬೆಳಗ್ಗೆ ಹೋಗಿ ನೋಡಿದಾಗ ಇದೇ ಅರ್ಶಿನ ಕೊಂಬಗೋಸ್ಕರ ನನ್ನ ಮಗಳ ಪ್ರಾಣ ವರ್ಷದ ತಕನ ಇಟ್ಕೊಂಡು ವರ್ಷ ತಕನ ಇದು ತಾಳಿನ ಕಾತಾಳೆ. ಇವತ್ತು ಬಂದು ನನಗೆ ಕಟ್ಟಿ ಕರ್ಕೊಂಡು ಹೋಗ್ತಾನೆ, ನಾಳೆ ಬಂದು ನನಗೆ ಕಟ್ಟಿ ಕರ್ಕೊಂಡು ಹೋಗ್ತಾನೆ. ಏನು ಅವರಪ್ಪ ಅವರಮ್ಮನಿಂದ ನಮ್ಮಪ್ಪ ನಮ್ಮ ಅಮ್ಮನಿಂದ ತೊಂದರೆ ಆಗೈತೆ ಬಿಟ್ರತ್ತ ನಮಗೆ ಗೊತ್ತಿಲ್ಲ ವಿಚಾರ. ನನ್ನ ಪ್ರೀತಿ ಮಾಡಿದ್ದಾನೆ, ನನ್ನ ಬಂದು ಕರ್ಕೊಂಡು ಹೋಗ್ತಾನೆ, ಇದು ಕಟ್ಟೇ ಕಟ್ತಾನೆ ತಂಗಿ ಇಟ್ಕೊಂಡ್ದಾಳ ಸ್ವಾಮಿ. ಬಜ್ಜಿಕೆ ಬಂದು ವರ್ಷಗಟ್ಟಲೆ ನನ್ನ ಮಗಳು ಸತಾಸಿದ್ದಾಳೆ, ಸಿಗ್ತಾನೆ ಬರ್ತಾನೆ ಸಿಗ್ತಾನೆ. ಅವ್ರು ಮೋಸ ಮಾಡಿ ಅವನಿಗೆ ಮದುವೆ ಮಾಡಿ ಬಿಟ್ಟಿದ್ದಾನೆ. ಅವ್ನು ಮದುವೆ ಮಾಡ್ಕೊಂಡಿದ್ದು ವಾಟ್ಸಪ್ಗೆ ಹಾಕಿದ್ದು ನೋಡಿ ನನ್ನ ಮಗಳು ಗುರುವಾರ ನೋಡಿ ಶನಿವಾರ ಊರ್ಲ ಹಾಕ್ಯಂದ ಸ್ವಾಮಿ ನನ್ನ ಮಗಳಿಗೆ ನ್ಯಾಯ ಕೊಡ್ರಿ. ಎಲ್ಲರೂ ಕಲ್ತು ನನ್ನ ಮಗಳು ವಿಶಾಲಾಕ್ಷಿ ಆತ್ಮಕ್ಕೆ ಶಾಂತಿ ಕೊಡ್ರಿ. ಜಾತಿ ಬಗ್ಗೆ ಮಾಡಿ ಮಗಳ ಅನ್ಯಾಯ ಮಾಡಿದರು ಸ್ವಾಮಿ ಅವರು. ಸದ್ಯ ಈ ಕುರಿತು ತುರುವನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಪ್ರೇಮಿಗಳ ಪ್ರೀತಿಗೆ ಜಾತಿ ವಿಲನ್ ಆಗಿದೆ. ಒಂದು ತಪ್ಪು ಹೆಜ್ಜೆಯಿಂದ ವಿಶಾಲಾಕ್ಷಿಯ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.